ನಿನ್ನೆ ಸದನದಲ್ಲಿ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ಆಗುವಂತ ಕೆಲಸ ಆಗಿದೆ. ಯಾಕಂದ್ರೆ ಮೊನ್ನೆ ವಿರೋಧ ಪಕ್ಷ ನಾಯಕರು ಏನು SC ST ಮೀಸಲಾತಿ ಹೆಚ್ಚಳಿಕೆ ಬಗ್ಗೆ ನಿಯಮ 69ರಲ್ಲಿ ಅವರು ಚರ್ಚೆಗೆ ಕೇಳಿದ್ರು. ಚರ್ಚೆಗೆ ಕೇಳಿದಂಥ ಟೈಮಲ್ಲಿ ನಮ್ಮ ಕಾನೂನಿನ ಮಂತ್ರಿಗಳಾದಂಥ ಮಾಧುಸ್ವಾಮಿಯವರು, ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ನಾನು ಅನೇಕ ಮಂದಿ ಶಾಸಕರು ಅದರಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡು ಆದರೂ ನಿಯಮ 69ರ ಜೊತೆಯಲ್ಲಿ ಕೂಡ ಅದನ್ನು ಮತ್ತೆ ಬಿಲ್ಲನ್ನು ತಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಅಂದರೆ ಪರಿಶಿಷ್ಟ ವರ್ಗಗಳಿಗೆ 3-7%, ಪರಿಶಿಷ್ಟ ಜಾತಿಗೆ 15-17% ಮೀಸಲಾತಿಯನ್ನು ನಿನ್ನೆ ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಅನ್ನು ಮಂಡನೆ ಮಾಡಿ ಬಿಲ್ ಪಾಸ್ ಮಾಡುವಂಥ ಕೆಲಸ ಕೂಡ ಆಗಿದೆ. ಅದಕ್ಕೋಸ್ಕರ ಬಿಲ್ ಪಾಸ್ ಮಾಡುವಂಥ ಟೈಮಲ್ಲಿ ಸರ್ವಾನುಮತದಿಂದ ಬಿಲ್ಲನ್ನು ಪಾಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲ ನಾಯಕರಿಗೆ ನಾನು ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೀನಿ. ಯಾಕಂದರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಮೀಸಲಾತಿ ಹೆಚ್ಚಳಿಕೆ ಮಾಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕಾಗಿತ್ತು. ನಮಗೆ ಸುಮಾರಾಗಿ 1956ರಲ್ಲಿ ನಮಗೆ ಅವತ್ತು ಕೇವಲ ನಮಗೆ 3 ಜಾತಿಗಳಿದ್ದವು. ಇವತ್ತು ಅದು 56 ಜಾತಿಗಳಾಗಿದ್ದಾವೆ, 52 ಜಾತಿಗಳಾಗಿದ್ದಾವೆ. ಜೊತೆಯಲ್ಲಿ ಪರಿಶಿಷ್ಟ ಜಾತಿಗಳು ಸುಮಾರಾಗಿ 102 ಜಾತಿಗಳಾಗಿದ್ದಾವೆ, 101 ಜಾತಿಗಳಾಗಿದ್ದಾವೆ. ಹಂಗಾಗಿ ಸುಮಾರಾಗಿ ಇಷ್ಟೊಂದು ಜನಸಂಖ್ಯೆ ಬೆಳೆಯುವಂಥ ಟೈಮಲ್ಲಿ ಮೀಸಲಾತಿ ಜಾಸ್ತಿ ಆಗಬೇಕನ್ನೋಂಥದ್ದು ಕೂಡ ಭಾಳ ದೊಡ್ಡ ಬೇಡಿಕೆ ಇತ್ತು. ಕೇಂದ್ರ ಸರ್ಕಾರ ಮೀಸಲಾತಿ ಕೊಟ್ಟಿತ್ತು, ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅನ್ನೋಂಥ ಬೇಡಿಕೆ ಇದ್ದಂಥ ಟೈಮಲ್ಲಿ ಕೂಡ ನಿನ್ನೆ ಸಾಕಷ್ಟು ಚರ್ಚೆಗಳಾಗಿ ಆ ಬಿಲ್ಲನ್ನು ಪಾಸನೆ ಮಾಡುವಂಥ ಕೆಲಸ ಕೂಡ ಆಗಿದೆ. ಸರ್ವಾನುಮತದಿಂದ ಬಿಲ್ ಪಾಸ್ ಆಗಿದೆ. ಹಂಗಿದೆ ವಿಧಾನ ಪರಿಷತ್ ಕೂಡ ತೊಗೊಂಡೋಗಿ ಇವತ್ತು ಅದನ್ನು ಕೂಡ ಬಿಲ್ ಪಾಸ್ ಮಾಡ್ಕೊಂಡಂಥ ಕೆಲಸ ಮಾಡ್ತೀವಿ. ಹಂಗಾಗಿ ಮುಂದೆ ಶೆಡ್ಯೂಲ್ 9 ಅಲ್ಲಿ ಸೇರಿಸಿ ಅಲ್ಲಿ ಕೇಂದ್ರದಿಂದ ಕೂಡ ಅದು ಅನುಮತಿಯನ್ನು ತಗೊಂಡಂಥ ಕೆಲಸ ಮಾಡ್ತೀವಿ.